ನಾನೊಬ್ಳು ಖುಷಿಯಾಗಿದ್ರೆ ನೀನ್ ಸಂತೋಷವಾಗಿರ್ತೀಯಲ್ಲ ಹ್ಞೂ ನೀನ್ ನಕ್ಕಿದ್ರೆ ನಾನು ನಗ್ತಾ ಇರ್ತೀನಿ ನೀನ್ ನಕ್ಕಿದ್ರೆ ನಾನು ಅಳ್ತೀನಿ ಅಕ್ಕ ಮುಂದೆ ಏನೇ ಆಗಲಿ ಭವಿಷ್ಯದಲ್ಲಿ ನಮ್ಮ ಮಧ್ಯೆ ಯಾವ ಸಮಸ್ಯೆನೇ ಬರಲಿ ನಾನು ನಿನಗೆ ಮೋಸ ಮಾಡಿದ್ದೀನಿ ಅಂತ ಅನ್ಕೋಬೇಡವೆ ನಾನು ಏನೇ ಮಾಡಿದರೂ ನಿನ್ನ ಖುಷಿಗೆ ನಿನ್ನ ಸಂತೋಷಕ್ಕೋಸ್ಕರ ಮಾಡಿದೆ ಅಂತ ಅನ್ಕೊಳ್ಳೆ ನನಗೆ ಗೊತ್ತು ಚಿನ್ನು ಮುಂದೇನಾದರೂ ಆಗತ್ತೆ ಅಂತ ನಿನಗೆ ಯಾಕೆ ಅನಿಸ್ತಿದೆ ಗೊತ್ತಿಲ್ಲ ಕಣೆ ಮುಂದೆ ಯಾವತ್ತಾದರೂ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಬಂದ್ರೆ ಚಿನ್ನು ಎಂತ ಮಾತಾಡ್ತಿದೀಯ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕ ಸಾಧ್ಯನೇ ಇಲ್ಲ ಕಣೆ ಯಾಕೆ ಚಿನ್ನು ಏನಾಯ್ತು ಅಕ್ಕ ನಾನು ಏನು ಬೇಕಾದ್ರೂ ಸಹಿಸ್ಕೊಳ್ತೀನಿ ಕಣೆ ಆದರೆ ನಾನು ನಿನಗೆ ಮೋಸ ಮಾಡ್ತಿದ್ದೀನಿ ನಂಬಿಕೆ ದ್ರೋಹ ಮಾಡ್ತಿದ್ದೀನಿ ಅಂತ ನಿನಗೆ ಅನ್ಸಿದ್ರೆ ಅದು ನನಗೆ ಸಹಿಸ್ಕೊಳಕ್ಕಾಗಲ್ಲ ಕಣೆ ನನಗೆ ಜೀವ ಹೋದಂಗೆ ಆಗುತ್ತೆ ಹಾಗೇನೂ ಆಗಲ್ಲ ನಾನು ಆ ಥರ ಏನೂ ಅಂದ್ಕೊಳ್ಳಲ್ಲ ಆಯಿತಾ ಚಿನ್ನು ಒಂದು ಸ್ವಲ್ಪ ನಗೆ ಇವತ್ತು ಗೌರಿ ಹಬ್ಬ ಸರಿ ನೀನು ಗೌರಿಗೆ ನಮಸ್ಕಾರ ಮಾಡು ನಾನು ಒಂದು ನಿಮಿಷ ಬರ್ತೀನಿ ಅಮ್ಮ ಗೌರಿ ಚಿನ್ನು ನಿನ್ನನ್ನು ಭಕ್ತಿಯಿಂದ ಪೂಜಿಸ್ತಾಳೆ ಬೇಡ್ಕೊಳ್ತಾಳೆ ನೀನೇ ಸರ್ವಸ್ವ ಅಂತ ಆರಾಧಿಸ್ತಾಳೆ ಆದರೂ ಯಾಕಮ್ಮ ನೀನು ಅವಳು ಶಿಕ್ಷೆ ಕೊಡ್ತೀಯ ಅವಳು ಸೌಭಾಗ್ಯವತಿಯಾಗಿ ಅವಳು ಗಂಡನ ಜೊತೆ ಬಾಳ್ಬೇಕು ಅನ್ನೋ ಆಸೆ ನಿನಗಿಲ್ವಾ ಅವಳ ಜೀವನ ಸರಿಯಾಗೋ ಹಾಗೆ ಮಾಡಮ್ಮ ಕಳ್ಕೊಂಡ್ರದನ್ನೆಲ್ಲ ವಾಪಸ್ ಅವಳಿಗೆ ಸಿಗೋ ಹಾಗೆ ಮಾಡು ಅವಳಿಗೆ ಗಂಡ ಇದ್ದು ಇಲ್ದಿರೋ ಹಾಗೆ ಜೀವನ ಮಾಡಿದ್ದು ಸಾಕು ಅವಳು ಸುಖವಾಗಿ ಸಂಸಾರ ಮಾಡೋ ಹಾಗೆ ಹರಸು ತಾಯಿ ಈ ಪೀಡೆಗೆ ಎಷ್ಟು ಹೇಳಿದ್ರು ಅಷ್ಟೇ ಗೌರಿ ಪೂಜೆ ಮಾಡೋದು ಮಾತ್ರ ಬಿಡಲ್ಲ ನೋಡು ಮಾತಲ್ಲೇ ಚುಚ್ಚಿ ಕೊಲ್ತೀನಿ ಇವಳನ್ನ ಕೊರಳಲ್ಲಿ ತಾಳೆ ಇದ್ರೂ ಉಪಯೋಗ ಇಲ್ಲ ಹಣೆಯಲ್ಲಿ ಸಿಂಧೂರ ಇದ್ರೂ ಸೌಭಾಗ್ಯ ಇಲ್ಲ ಹೇಳ್ಕೊಳ್ಳೋದಿಕ್ಕಷ್ಟೇ ಮದುವೆ ಆಗಿದೆ ನಿನಗೆ ಆದರೆ ಬಾಳೋದಿಕ್ಕೆ ಬಾಳ್ವೇನೆ ನಿನಗಿಲ್ವಲ್ಲೇ
ಗಂಡ ಜೊತೆಲೇ ಇದ್ರು ಅವನ ಜೊತೆಲಿ ಬಾಳೋ ಭಾಗ್ಯ ನೀನು ಪಡ್ಕೊಂಡೆ ಬಂದಿಲ್ವಲ್ಲೆ ಪಾಪ ಗೊಂಬೆ ನೀನಾ ಏನು ಹೇಳಿದ್ರಿ ನೀವು ನಾನೇನಂದೆ ನಾನು ಅಕ್ಕ ಯಾಕಂಗ್ ನಿಂತಿದ್ಯಾ ಏನಾಯ್ತು ಚಿಕ್ಕಿ ನಿನ್ನ ಬಗ್ಗೆ ಏನೋ ಹೇಳ್ತಿದ್ರು ಕೇಳ್ತಿದ್ದೀನಿ ಗೊಂಬೆ ಅದು ಏನು ಇಲ್ಲ ಪಾಪ ಚಿನ್ನ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನ್ಸ್ತು ಎಲ್ಲ ಭಾಗ್ಯನು ಇದ್ದು ಅಯ್ಯೋ ಏನು ಇಲ್ಲ ಅಂತ ಅಂತಿದ್ದೆ ಅಷ್ಟೇ ಮಾತು ಅಯ್ಯೋ ಅನ್ನೋ ತರ ಇರಲಿಲ್ಲ ವ್ಯಂಗ್ಯ ಮಾಡಿದಂಗ ಇತ್ತು ಅಯ್ಯೋ ಇಲ್ಲ ಗೊಂಬೆ ಗೌರಿ ಮೇಲೆ ಆಣೆಗೂ ಆ ತರ ಏನು ಇಲ್ಲ ಅದೆಲ್ಲ ಬಿಡಿ ಕೊನೆಗೆ ಒಂದು ಮಾತು ಹೇಳಿದ್ರಲ್ಲ ಏನು ಹಾಗಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಏನು ಇಲ್ಲ ಗೊಂಬೆ ನಾನು ಸುಮ್ಮನೆ ಮಾತಿಗೆ ಹಾಗಂದೆ ಅಷ್ಟೇ ಏನು ಏನು ಹೇಳಿದ್ರಿ ಚಿಕ್ಕಿ ಏನು ಹೇಳಿದ್ರಿ ಚಿಕ್ಕಿ ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಿದೆ ಗೊಂಬೆ ಅದು ನಾನು ಇಷ್ಟು ವರ್ಷ ನನ್ನ ಗಂಡನಿಂದ ದೂರ ಇದ್ದೆ ಅಲ್ವಾ ಮೊದಲನೇ ಗೌರಿ ಹಬ್ಬ ಮಾಡ್ತಾ ಇದ್ದೀನಿ ಚಿನ್ನು ಅವಳು ಗಂಡನಿಂದ ದೂರ ಇದ್ದಾಳೆ ಅಲ್ವಾ ಅದಕ್ಕೆ ಅವಳು ಗೌರಿ ಪೂಜೆನ ಹೇಗೆ ಮಾಡ್ತಿದ್ದಾಳೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ಏನಂದ್ರಕ್ಕ ಅದು ಅದು ಗಂಡ ಜೊತೆಗೇ ಇದ್ರು ಬಾಳೋ ಭಾಗ್ಯ ಇಲ್ಲ ಅಂದ್ರೆ ಏನರ್ಥ ಅದೇ ಗೊಂಬೆ ಚಿನ್ನು ಗಂಡನ ಜೊತೆ ಹೋಗಿದ್ದನ್ನ ರಶ್ಮಿ ನೋಡಿದಾಳಲ್ವಾ ಇಬ್ರು ಬೆಂಗಳೂರಿಗೆ ಜೊತೆಲೇ ಬಂದಿದಾರಂದ್ಮೇಲೆ ಚಿನ್ನು ಗಂಡ ಇಲ್ಲೇ ಎಲ್ಲೋ ಇರಬೇಕು ಅನ್ನೋದಕ್ಕೆ ಹಾಗಂದೆ ಅಷ್ಟೇ ಗಂಡ ಸಿಕ್ಕಿದ್ಮೇಲೂ ಸಮಸ್ಯೆನ ಬಗೆಹರಿಸ್ಕೊಂಡು ಬಾಳೋ ಭಾಗ್ಯ ನಿಮ್ಗಿಲ್ವಲ್ಲ ಅಂತ ಹೇಳೋದಿಕ್ಕೋದೆ ಮತ್ತೇನಿಲ್ಲ ಗೊಂಬೆ ಅದೆಲ್ಲ ನಿಮ್ಗೆ ಯಾಕೆ ಚಿಕ್ಕಿ ನನ್ಗೆ ಇಷ್ಟ ಇಲ್ಲ ನಾನು ಬಾಳಕ್ಕಿಲ್ಲ ಸಾರಿ ಐ ಆಮ್ ಸಾರಿ ಗೊಂಬೆ ಚಿನ್ನು ಹತ್ರ ಗೌರಿ ಪೂಜೆ ಬಗ್ಗೆ ಕೇಳೋದಿಕ್ಕಂತ ಬಂದು ಏನೇನೋ ಮಾತಾಡ್ಬಿಟ್ಟೆ ಐ ಆಮ್ ಸೋ ಸಾರಿ ನೀವು ಈಗ ಹೇಳ್ತಿರೋ ಥರ ನಿಮ್ಮ ಮಾತಿನ ಅರ್ಥ ಇರಲಿಲ್ಲ ನೀವು ಹೇಳಿದ ರೀತಿನೇ ಬೇರೆ ಇತ್ತು ಜೊತೆಗೆ ಇಲ್ಲೇ ಎಲ್ಲೋ ಅವನಿರೋದು ನಿಮಗೆ ಗೊತ್ತು ಅನ್ನೋ ರೀತಿನಲ್ಲಿ ಮಾತಾಡಿದ್ರಿ ಇಲ್ಲ ಗೊಂಬೆ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಹೇಳಿದೆ ಅಷ್ಟೇ ಚಿನ್ನು ನಿನ್ನ ತಂಗಿ ನಿನ್ನ ಹತ್ರನೇ ಅವಳ ಗಂಡನ ಬಗ್ಗೆ ಏನೂ ಹೇಳಿಲ್ಲ ಇನ್ನು ನನ್ನ ಹತ್ರ ಹೇಳ್ತಾಳಾ ಚಿನ್ನು ಏನಾದರೂ ಅವಳ ಗಂಡನ ಬಗ್ಗೆ ಹೇಳ್ಕೊಂಡ್ಲ ಗೊಂಬೆ ಗೊಂಬೆ ನಾನು ನನ್ನ ಗಂಡ ಎಷ್ಟೋ ವರ್ಷಗಳ ನಂತರ ಒಂದಾಗಿದ್ದೀವಿ ಹಾಗೆ ಪಾಪ ಚಿನ್ನು ಅವಳ ಗಂಡನ ಜೊತೆ ಒಂದಾಗಬೇಕು ಚಿಕ್ಕಿ ನಿಮಗೆ ಪೂಜೆ ಬಗ್ಗೆ ನಾನು ಆಮ್ಯಾಕೆ ಹೇಳ್ತೀನಿ ಸರಿ ಚಿನ್ನು ನೀನೇನು ಬೇಜಾರು ಮಾಡ್ಕೋಬೇಡ ನಿನ್ನ ಜೀವನನೂ ಸರಿ ಹೋಗಲಿ ಅನ್ನೋದಕ್ಕೆ ಹಾಗಂದೆ ಚಂದು ಫೋನ್ನ ಅಡುಗೆ ಮನೆಯಲ್ಲೇ ಬಿಟ್ಟು ಬಂದಿದೆಯಾ ಕಾಲ್ ಬರ್ತಾಯಿತ್ತು ನೋಡು ಹೇ ಕಾಲ್ ಬರ್ತಾಯಿತ್ತು ನೋಡು ಅಯ್ಯ ನೋಡ್ತೀನಿ ಬಿಡು ಯಾಕೋ ಚಂದು
ಏನಾಯ್ತು? ಏನ್ ಹೇಳಿ ರಾಮ, ನಾನು ಏನೇ ಪ್ರಯತ್ನ ಪಟ್ರು, ನಾನು ಎಷ್ಟೇ ಈ ಸುಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ರು ಆ ವಿಧಿ ಒಂದಲ್ಲ ಒಂದಕ್ಕಿಂತ ಹೊಸ ಹೊಸ ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡ್ತಾನೆ ಇದೆ, ನಮ್ಮನ್ನು ಸಿಗಾಕ್ಸ್ತಾನೆ ಇದೆ, ನಮ್ಗೆ ಹಿಂಸೆ ಕೊಡ್ತಾನೆ ಇದೆ. ಏ ಚಂದು, ಯಾಕೆ ಏನಾಯ್ತು ಈಗ? ಯಾವ ಪ್ರಾಬ್ಲಮ್ ತಲೆ ಮೇಲೆ ಬಂದಿರೋದು ಹೇಳು. ಶ್ರುತಿ, ಶ್ರುತಿ ಮುಂದೆ ಪ್ರಾಬ್ಲಮ್ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ. ಶ್ರುತಿ ಅಕ್ಕನ ಏನಂತೆ? ಅವಳಿಗೆ ಚಿನ್ನು ಗಂಡನ ಬಗ್ಗೆ ಗೊತ್ತಾಗ್ಬೇಕಂತೆ. ಅಯ್ಯೋ ಅಷ್ಟೇನಾ? ಇದೇನು ಹೊಸ ಪ್ರಾಬ್ಲಮ್ ಅಲ್ವಲ್ಲ ಬಿಡು ಚಂದು. ಹೊಸ ಪ್ರಾಬ್ಲಮ್ ಅಲ್ಲ ರಾಮ್, ಆದರೆ ಈಗ ಶ್ರುತಿ ಮಾಡ್ತಾಯಿರೋ ಕೆಲಸ ಹೊಸ ಪ್ರಾಬ್ಲಮ್ನ ಹುಟ್ಟಾಕುತ್ತೆ. ಶ್ರುತಿ ನನ್ನ ಚಿನ್ನು ಮದುವೆ ಫೋಟೋ ಹುಡುಕ್ತಾ ಇದ್ದಾಳೆ. ಆ ಫೋಟೋನ? ಅಯ್ಯೋ ದೇವ್ರೇ, ಆ ಫೋಟೋನ ಹರಿದು ಸುಟ್ಟಾಕಿ ಬಿಡ್ಬೇಕಾಗಿತ್ತು ಕಣೋ. ತಪ್ಪು ಮಾಡಿಬಿಟ್ಟೆ ನೀನು. ಈಗ ಆ ಫೋಟೋ ಎರಡು ಪೀಸಸ್ ಈ ಮನೆಯಲ್ಲೇ ಇದೆ, ಆದರೆ ಬೇರೆ ಬೇರೆಯವ್ರ ಕೈಯಲ್ಲಿದೆ. ಒಂದು ಫೋಟೋ ಅಕ್ಕನ ಹತ್ರ ಇದೆ, ಇನ್ನೊಂದು ರಂಜಿತ್ ಮಾವನ ಹತ್ರ ಇದೆ. ಅವನಿಂದ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಕುಮುದ್ ಅತ್ತೆ ಸೀಕ್ರೆಟ್ನ ಓಪನ್ ಮಾಡಿ ದೊಡ್ಡ ಹೀರೋ ಆಗಿದ್ದೀನಿ ಅನ್ನೋ ಪೋಸ್ ಕೊಡ್ತಾ ಇದ್ದಾನೆ. ಈಗ ನನ್ನ ಚಿನ್ನು ಬಗ್ಗೆ ಅವನಿಗೇನಾದರೂ ಡೌಟ್ ಬಂತಂದರೆ ತುಂಬ ಕಷ್ಟ, ಅವನು ಅದನ್ನೇ ದೊಡ್ಡ ಇಶ್ಯೂ ಮಾಡ್ತಾನೆ, ಇಲ್ಲಾಂದರೆ ದುಡ್ಡುಗೋಸ್ಕರ ಹಿಂಸೆ ಮಾಡ್ತಾನೆ. ಚಂದು, ರಂಜಿತ್ ಮಾವನಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೋದು, ಆದರೆ ಶ್ರುತಿ ಅಕ್ಕನ ವಿಷಯ ಹೇಳು. ನನ್ನ ಚಿಂತೆನೂ ಅದೇ ಕಣ. ಮನೇಲಿರೋ ಆ ಎರಡು ಫೋಟೋ ಪೀಸಸ್ ಯಾರೊಬ್ಬರ ಕೈಗೆ ಸಿಕ್ಕಿದ್ರು ಕತೆ ಮುಗ್ದಂಗೆ. ಬೈ ಚಾನ್ಸ್, ಬೈ ಮಿಸ್ಟೇಕ್ ಏನೇ ಆಗಿ ಆ ಎರಡು ಫೋಟೋ ಪೀಸಸ್ ಒಟ್ಟಾದರೆ ಅಲ್ಲಿಗೆ ಎಲ್ಲದಕ್ಕೂ ದಿ ಎಂಡ್. ಚಂದು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಹಾಗೇನು ಆಗಲ್ಲ ಕಣೋ. ಆಗ್ತಿದ್ರೆ ಓಕೆ ರಾಮ್, ಆದರೆ ದೇವ್ರಿದ್ದಾನೆ ಕಣೋ, ಅವನು ಕಾಪಾಡ್ತಾನೆ. ಚಂದು ಭಯ ಪಡ್ಬೇಡ ನೋಡು, ಮೊದಲು ನೀನು ಈ ವಿಷಯನ ತಲೆಯಿಂದ ತೆಗೆದಾಕು, ನಾನು ಇಲ್ಲಿಗೆ ಮರ್ತ್ಬಿಡ್ತೀನಿ. ನೋಡು, ಕೆಟ್ಟ ವಿಷಯಗಳನ್ನ ನಾವು ಯೋಚನೆ ಮಾಡೋದೇ ಬೇಡ ಚಂದು, ಒಳ್ಳೇದನ್ನು ಯೋಚನೆ ಮಾಡೋಣ. ಹೋಗಿರ್ಬೇಕು ಅಜ್ಜಿ. ಹಾಂ ಬನ್ನಿ ಪುರೋಹಿತ್. ಅಜ್ಜಿ ಪೂಜೆಗೆಲ್ಲ ಸಿದ್ಧತೆ ಆಗಿರೋ ಹಾಗಿದೆ. ಹಾಂ, ಪ್ರತಿ ವರ್ಷ ಸಿದ್ಧ ಮಾಡೋವಾಗೆ ಈ ವರ್ಷನೂ ಮಾಡಿದ್ದೀವಿ. ಹಾಗಾದರೆ ಪೂಜೆ ಪ್ರಾರಂಭ ಮಾಡೋಣ. ಹಾಂ ಪ್ರಾರಂಭ ಮಾಡೋಣ. ಪೂಜೆಯಲ್ಲಿ ಕುಂದಾಗೂ ಏನಾದರೂ ಸ್ಪೆಷಲ್ಲಾಗಿ ಪೂಜೆ ಮಾಡೋದಿದೆಯಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಿರಾ? ಸುಮ್ಮನೆ ಕೂತ್ಕೊಂಡ್ರೆ ಅಷ್ಟೇ ಸಾಕು.
ಉಪವಿತ್ರ ಪವಿತ್ರೋ ವಾಸವ ಅವಸ್ಥಾಂಗತೋ ವಿವಹ ಯಸ್ಪರೇ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರಸ್ಸುಜಿಹೆ ಜಂಠಾಮಾವರ್ಜ್ಯ ಏಷ ರಕ್ಷೋ ಹರ ಸರ್ವ ಅಸುರ ವಿನಾಶನ ವಾದಯತ್ತೇ ಮನೋಹರಂ ನಾದಶಬ್ದಮಯಂ ಘಂಠಾ ಸರ್ವಂ ವಿಜ್ಞಾಪಾಪಹರಿಣಿಂ ಪೂಜಯೇ ದಸ್ಯಮಂತ್ರೇಣ ದೇವಸ್ಯ ಪ್ರೀತಿಕಾರಣದಾಗಮಾರ್ಥಂತೋ ದೇವಾನಾಂ ಗಮನಾತ್ಮಂತ್ರಕ್ಷಸಾಂ ಕುರುವೇ ಕಂಠಾರ್ವಂ ತತ್ರ ನಿತ್ಯದೇವತಾಕ್ವಾನಲಕ್ಷಣಂ. ಇನ್ಮೇಲೆ ಯಾವಾಗಲೂ ಯಾರಿಗೂ ಏನೇ ಮನಸ್ತಾಪ ಬರ್ದಿರೋ ಕಾಪಾಡಮ್ಮ. ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮೇ ಪಾದೇ ಜುಂಭೋದ್ವೀಪೇ ಭರತವರ್ಷೆ ಭರತಗಣೇರೋ ಮಹಾದಕ್ಷಿಣ ಪಾರ್ಶ್ವೇ. ಬಲೂನು ತುಂಬ ಹಾರಾಡ್ತಿದೆ ನೋಡಲ್ಲಿ. ರಾಮಕ್ಷೇತ್ರಸ್ಮಿನ್ ವರ್ತಮಾನೇನ ಕಾಲ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭಾಭಾಸಶ್ಚ ಸಂವತ್ಸರಾಣಾಂ ಮಧ್ಯೆ ಶ್ರೇ ಭಾರ್ವ ಮನ್ಮಥ ನಾಮ ಸಂವತ್ಸರಸ್ಯ ಭಾದ್ರಪದ ಮಾಸೇ ಅಹು ಅಂತದು. ಓಂ ಗೌರೀ ವಿಮಾಯ ಸಲೀಲಾನಿ ದಕ್ಷೇಕಪದಿ ಪದೇ ಸಾಚಾದುಷ್ಪದೇ ಅಷ್ಟಾಪದಿ ನೌಪದಿ ಬಹುವಶೀ ಸಹಸ್ರಾಕ್ಷರ ಪರಮೇ ಯೋಮನ್ ಶ್ರೀ ವರುಣಗೌರಿ ದೇವಿ ಪ್ರಾಣಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯ ಹೃದಯ ಸಮರ್ಥಾಣಿ ಪ್ರಾಣಶಕ್ತಿ ಹೇ ಪ್ರಾಣ ಪ್ರಾಣ ಬೀಜಂ ಹ್ರೀಂ ಶಕ್ತಿ ಓಂ ತಿಲಕಂ ಮಮ ಅಂತ ಹೇಳ್ಕೊಳ್ಳಿ. ಮಮ ಶರಣಗೌರಿ ಪ್ರಾಣ ಮಮ ಪ್ರಾಣ ಶರಣಗೌರಿ ಜೀವ ಮಮ ಜೀವ ವಾಗ್ಮನಸ ಚಕ್ಷು ವಸುನಿದೇವನರತ್ನ ಚಕ್ಷು ಪುನಃ ಪ್ರಾಣ ವಿನೋದೇವಿ ಸಿಂಧೇಸ್ಮಿನ್ ಸನ್ನಿಧಂ ಕುರು ಆವಾಹಿತೋ ಭವ ಸ್ಥಾಪಿತೋ ಭವ ಸಂಸ್ಥಾಪಿತೋ ಭವ ಸಂಚಿತೋ ಭವ ಅವಕುಂಠಿತೋ ಭವ ಮಮ ಭವಿಷ್ಟ ಫಲಪ್ರದೋ ಭವ. ವನಸ್ಪತಿರ್ಭೂತಂ ಗಂಧಾದ್ಯೋ ಗಂಧವೃತ್ತಮಃ ಅಗ್ರೇಯಸರ್ವದೇವಾನಾಂ ಭೂಭೋಯಂ ಪ್ರತಿಗೃಚ್ಛತಾಂ ವರುಣಗೌರ್ಯೇ ನಮಃ. ಧೂಪಮಾದ್ರಾಪಯಾಮಿ ಸ್ಥಾಪಿತಃ ದೀಪಂ ದರ್ಶಯಾಮಿ ನೈವೇದ್ಯಂ ಮುರುತೋ ನಿಧಾಯ ನೈವೇದ್ಯಾರ್ಥೇ ಪಂಚಫಲಾನಿ ನೈವೇದಯಾಮಿ. ಇದನ್ನು ಕಂಕಣವನ್ನು ಕಟ್ಟಿಕೊಳ್ಳಿ, ಹೆಣ್ಣುಮಕ್ಕಳಿಗೆ ತಾವು ಕಟ್ಟಿಕೊಳ್ಳಿ. ತಮ್ಮ ಎಲ್ಲರಿಗೂ ಕೊಡು. ಓಂ ನಮೋಸ್ತುನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷೋರಬಾಹುವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರಕೋಟಿಯುಗಧಾರಿಣೇ ನಮಃ. ಪಂಚಹೋತೋ ಭವತೋ ಸಾ ಪಂಚಹೋತ ಪ್ರತ್ಯಶ್ವಾದ ಸಾ ಪಂಚಹೋತೋ ಹವೈ ನಾಮೇಶಃ ತಂ ವಾಚೇ ತಂ ಪಂಚಹೋತೋತ್ಯಸಂತಂ ಪಂಚಹೋತೋತ್ಯದಕ್ಷುತೇ ಪರೋಕ್ಷೇಣ ಪರೋಕ್ಷ ಪ್ರಿಯಾಯ ಹಿ ದೇವಾತ್ಮನ್ನಾತ್ಮನಿತ್ಯಾಯೇ ಮಂತ್ರಗತಾಂ ಸಕಲ ಜಲಗಂಧಾರಾಧನೆ ಸುವರ್ಚಿತ ವಸ್ತು. ದೇವಿಗೆ ಬಾಗಿನವನ್ನು ಸಮರ್ಪಣೆ ಮಾಡಿ. ಅರಿಶಿನ ಕುಂಕುಮ ಗೌರಿ ವಿಮಾಯ ಸಲೀಲಾನಿ ದಕ್ಷೇಕಪದಿ ಪದೇ ಸಾಚಾದುಷ್ಪದೇ ಅಷ್ಟಾಪದಿ ನೌಪದಿ ಬಹುವಶೀ ಸಹಸ್ರಾಕ್ಷರ ಪರಮೇ ಹ್ಯೂಮನ್ ಸ್ವರ್ಣ ಗೌರಿ ತಾರಕಾ ನಮಃ. ಅವಾಕ್ತಿ ಭವೇದ್ ಭವೇ ಜನ್ಮನಿ ಜನ್ಮನಿ. ನಮ್ಮ ಮಕ್ಕಳಿಗೆ
ಬಾಗಿನವನ್ನು ಕೊಡಬಹುದು. ಕಲ್ಪನಾ ಬಾಮ. ಮಿಕ್ದವ್ರಿಗೆಲ್ಲ ನೀನು ಕೊಡ. ಇರಮ್ಮ ದೇವ್ರ ಸಮಾನ ಭವತಿ ಕೃತಾಯುಹು ಪುರುಷ ಶ್ವತೇಂದ್ರಿಯಾಯ ಶಿವೇಂದ್ರಿಯ ಪ್ರತಿಸ್ಮೃತಿ. ಬಾಗ್ನ ಹಿಡ್ಕೊಂಡು ನಿಂತಿರೋ ಸ್ಟೈಲ್ ನೋಡಿದ್ರೆ ಇಲ್ಲೇನೋ ಎಡವಟ್ಟಾಗುತ್ತೆ ಅಂತ ಅನ್ನಿಸ್ತಾ ಇಲ್ವಾ? ಚಿನ್ನು